ಮೇಲುಕೋಟೆಯಲ್ಲಿ ಕಾಂಗ್ರೆಸ್ ಬಂಡಾಯ ತಪ್ಪಿಸೋದಿಕ್ಕೆ ಚಲುವರಾಯಸ್ವಾಮಿ ಸಂಧಾನವನ್ನ ನಡೆಸ್ತಾ ಇದ್ದಾರೆ. ಮೇಲುಕೋಟೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಬಿ ರೇವಣ್ಣ ಅವರನ್ನ ಮನವೊಲಿಸುವಂತಹ ಒಂದು ಪ್ರಯತ್ನ ನಡೀತಾ ಇರುವಂತದ್ದು. ಮೇಲುಕೋಟೆ ಕ್ಷೇತ್ರದಲ್ಲಿ ದರ್ಶನ್ ಪುಟ್ಟಣ್ಣಯಾಗೆ ಕಾಂಗ್ರೆಸ್ ಬೆಂಬಲ ಘೋಷಣೆ ಆಗ್ತಾ ಇದೆ. ಘೋಷಣೆಯ ಬಳಿಕ ರೇವಣ್ಣ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವಂತಹ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿ ರೇವಣ್ಣ ಜೊತೆ ಚಲುವರಾಯಸ್ವಾಮಿ ಮಾತುಕತೆಯನ್ನ ನಡೆಸಿ ಸಂಧಾನ ಮಾಡೋದಿಕ್ಕೆ ಮುಂದಾಗಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡದಂತೆ ರೇವಣ್ಣಗೆ ಚಲುವರಾಯಸ್ವಾಮಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಕಳೆದ 2 ವರ್ಷದಿಂದ ಮೇಲುಕೋಟೆ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ರು ರೇವಣ್ಣ. ಮೇಲುಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ರೇವಣ್ಣಗೆ ಬಹುತೇಕ ಪಕ್ಕ ಆಗಿತ್ತು. ಪುಟ್ಟಣ್ಣಯ್ಯ ಅಕಾಲಿಕ ನಿಧನದಿಂದ ಕಾಂಗ್ರೆಸ್ ಲೆಕ್ಕಾಚಾರವೇ ಈಗ ಬದಲಾಗಿ ಹೋಗಿದೆ. ಸ್ಪರ್ಧೆ ಮಾಡುವ ಬಗ್ಗೆ 2 ದಿನ ಕಾಲಾವಕಾಶವನ್ನ ಪಡೆದಿದ್ದಾರೆ ಬಿ ರೇವಣ್ಣ. ಈಗ ಬಂಡಾಯವನ್ನ ತಪ್ಪಿಸಬೇಕು ಅಂತ ಚಲುವರಾಯ ಸ್ವಾಮಿಯವರು ಕೂಡ ಕಸರತ್ತನ್ನ ಮಾಡ್ತಾ ಇದ್ದಾರೆ, ಸಂಧಾನಕ್ಕೆ ಮುಂದಾಗಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡದಂತೆ ರೇವಣ್ಣ ಅವರನ್ನ ಮನವೊಲಿಸ್ತಾ ಇದ್ದಾರೆ ಚಲುವರಾಯ ಸ್ವಾಮಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದಕುಮಾರ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದಕುಮಾರ್, ಮೇಲುಕೋಟೆ ಬಂಡಾಯವನ್ನು ತಪ್ಪಿಸೋದಕ್ಕೋಸ್ಕರ ಈಗ ಚಲುವರಾಯಸ್ವಾಮಿಯವರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿಯ ಸಂಧಾನಕ್ಕೆ ಮೊರೆ ಹೋಗಿದ್ದಾರೆ ಅವರು? ಹೌದು ವೀಣಾ, ಏನು ಮೇಲುಕೋಟೆಯ ಪ್ರಬಲ ಕಾಂಗ್ರೆಸ್ ನಂದನ್, ನಿಮ್ಮ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಿಲ್ಲ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಮೇಲುಕೋಟೆಯಲ್ಲಿ ಕಾಂಗ್ರೆಸ್ ಬಂಡಾಯ ತಪ್ಪಿಸೋದಿಕ್ಕೆ ಚಲುವರಾಯಸ್ವಾಮಿ ಸಂಧಾನಕ್ಕೆ ಮುಂದಾಗಿದ್ದಾರೆ. ಮೇಲುಕೋಟೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಬಿ ರೇವಣ್ಣ ಅವರ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ. ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಮೇಲುಕೋಟೆ ಕ್ಷೇತ್ರದಲ್ಲಿ ದರ್ಶನ್ ಪುಟ್ಟಣ್ಣಯಾಗೆ ಕಾಂಗ್ರೆಸ್ ಬೆಂಬಲ ನೀಡುವಂತಹ ಸಾಧ್ಯತೆ ಇದೆ, ಆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡುತ್ತೆ ಅಂತಲೇ ಹೇಳಲಾಗ್ತಾ ಇರುವಂತದ್ದು. ಸೊ ಘೋಷಣೆಯ ಬಳಿಕ ರೇವಣ್ಣ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದು ಕೂಡ ಖಚಿತ ಅನ್ನುವಂತಹ ಮಾಹಿತಿ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಚಲುವರಾಯ ಸ್ವಾಮಿ ಬಿ ರೇವಣ್ಣ ಜೊತೆ ಮಾತುಕತೆಯನ್ನ ನಡೆಸೋದಿಕ್ಕೆ ಮುಂದಾಗಿದ್ದಾರೆ, ಸಂಧಾನವನ್ನ ನಡೆಸ್ತಿದ್ದಾರೆ, ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡದಂತೆ ಮನವೊಲಿಸ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದಕುಮಾರ್. ಎಸ್ ನಂದಕುಮಾರ್, ನೀವು ಹೇಳ್ತಾ ಇದ್ರಿ ಬಂಡಾಯ ಶಮನಗೊಳಿಸೋದಿಕ್ಕೆ ಚಲುವರಾಯ ಸ್ವಾಮಿ ಮಾಡ್ತಾ ಇರುವ ಕಸರತ್ತೇನು? ನಂದನ್ ಕುಮಾರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ನಂದನ್ ಕುಮಾರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನೀವು ಹೇಳ್ತಾ ಇದ್ರೆ ಮೇಲುಕೋಟೆಯಲ್ಲಿ ಬಂಡಾಯ ಶಮನಕ್ಕೆ ಏನೆಲ್ಲ ಕಸರತ್ತುಗಳಾಗ್ತಾ ಇದೆ ಅಂತ ಮುಂದುವರಿಸಿ. ಹೌದು, ಈಗ ತಾನೇ ಚಲುವರಾಯ ಸ್ವಾಮಿ ಇಂದು ಬೆಳಿಗ್ಗೆ ಬಿ ಮೇಲುಕೋಟೆ ಕ್ಷೇತ್ರದ ಕಾಂಗ್ರೆಸ್ನ ಪ್ರಬಲ ಆಕಾಂಕ್ಷಿಯಾಗಿದ್ದಂತಹ ಬಿ ರೇವಣ್ಣರ ಮನವೊಲಿಕೆಗೆ ಮುಂದಾಗಿದ್ರು. ಕಳೆದ 2 ವರ್ಷಗಳಿಂದ ಬಿ ರೇವಣ್ಣ ಅವರು ಒಂದ್ ರೀತಿ ಮೇಲುಕೋಟೆ ಕ್ಷೇತ್ರದಲ್ಲಿ ಸಖತ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರು, ಕಾಂಗ್ರೆಸ್ ಟಿಕೆಟ್ ನನಗೆ ಪಕ್ಕ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಏನ್ ಅಕಾಲಿಕ ದಿವಂಗತ ಶಾಸಕರು ಪುಟ್ಟಣ್ಣಯ್ಯವರು ಅಕಾಲಿಕ ಮರಣ ಹೊಂದಿದ ನಂತರ ಸಿಎಂ ಸಿದ್ದರಾಮಯ್ಯ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಘೋಷಣೆ ಮಾಡ್ತಾರೆ ಈ ಬಾರಿ ಕಾಂಗ್ರೆಸ್ ದರ್ಶನ್ ಪುಟ್ಟಣ್ಣಯ್ಯವರಿಗೆ ಬೆಂಬಲವನ್ನ ನೀಡುತ್ತೆ ಅನ್ನೋ ಅಂತ ಮಾತು ನೀಡಿದ ಮೇಲೆ ಬಿ ರೇವಣ್ಣ ಅವರಿಗೆ ಟಿಕೆಟ್ ಒಂದ್ ರೀತಿ ಹಿಂದೆ ಮುಂದೆ ಆಗುತ್ತೆ, ಅವ್ರಿಗೆ ಟಿಕೆಟ್ ಸಿಗೋದು ಸ್ವಲ್ಪ ಡೌಟ್ ಆದ ಕಾರಣ ಅಲ್ಲಿ ಅಭಿಮಾನಿಗಳಾಗ್ಲಿ ಅವರ ಹಿತೈಷಿಗಳಾಗ್ಲಿ ನೀವು ಸ್ಪರ್ಧೆ ಮಾಡಬೇಕು, ಕಾಂಗ್ರೆಸ್ ನಿಮ್ಗೆ ಟಿಕೆಟ್ ನೀಡುತ್ತಾ ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಅಸ್ತಿತ್ವವನ್ನ ಕಾಯ್ದುಕೊಳ್ಬೇಕು ಅನ್ನೋ ಅಭಿಮಾನಿಗಳು ಒತ್ತಾಯಕ್ಕೆ ಮಣಿದು ಪಕ್ಷೇತರವಾಗಿ ಮನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಹಿನ್ನಡೆ ಆಗುವ ಕಾರಣದಿಂದ ಈಗ ಈ ರೀತಿ ತಾನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು ಚಲುವರಾಯ ಸ್ವಾಮಿ ಅವರು ಬಂಡಾಯ ಶಮನಕ್ಕೆ ಮುಂದಾಗುವಂತದ್ದು. ಬಿ ರೇವಣ್ಣರವರ ಮನವೊಲಿಸಿ ಈ ಬಾರಿ ಕ್ಷೇತ್ರವಾಗಿ ನಿಲ್ಲಿಸಿಕೊಳ್ಳೋದು ಬೇಡ, ನಿಮಗೆ ಸೂಕ್ತ ಸನ್ಮಾನವನ್ನ ಮುಂದಿನ ನಿಲ್ಲಿಸಲು ಕೊಡಿಸ್ತೀವಿ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಎಸ್ ನಂದನ್, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಈಗ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಬಿ ರೇವಣ್ಣ ಅವರನ್ನ ಮನವೊಲಿಸೋದಿಕ್ಕೆ ಎಲ್ಲಾ ಕಸರತ್ತುಗಳು ನಡೀತಾ ಇದೆ, ಚಲುವರಾಯಸ್ವಾಮಿ ಅವರು ಮುಂದಾಗಿದ್ದಾರೆ.